ಸ್ಟೂಡೆಂಟ್ಸ್ 2017 ಅಲ್ಲಿ ಹಾಗೆ ಮತ್ತೆ ಬೈ ಪ್ರಾಡಕ್ಟ್ ಮತ್ತೆ ಜಾಯಿಂಟ್ ಪ್ರಾಡಕ್ಟ್ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾನೆ. ಕ್ವಶನ್ ನಂಬರ್ 4 ಅಲ್ಲಿ ಇದೆ, 2017 ಅಲ್ಲಿ ನೋಡ್ಕೊಳ್ಬೇಕು. ಓದ್ಲಾ? ಇನ್ ಪ್ರಾಸೆಸಿಂಗ್ ಎ ಬೇಸಿಕ್ ರಾ ಮೆಟೀರಿಯಲ್ ತ್ರೀ ಜಾಯಿಂಟ್ ಪ್ರಾಡಕ್ಟ್ಸ್ ಎಕ್ಸ್ ವೈ ಝಡ್ ಪ್ರೊಡ್ಯೂಸ್ ಜಾಯಿಂಟ್ ಎಕ್ಸ್ಪೆನ್ಸಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಮೆಟೀರಿಯಲ್ ಲೇಬರ್ ಓವರ್ ಏಟ್ 10, 8, 9 ಟೋಟಲ್ 27,000. ಸಬ್ಸಿಕ್ವೆಂಟ್ ಎಕ್ಸ್ಪೆನ್ಸಸ್ ಆರ್ ಆಸ್ ಫಾಲೋಸ್ ಎಕ್ಸ್ ವೈ ಝಡ್ ಮೆಟೀರಿಯಲ್ ಲೇಬರ್ ಓವರ್ ಏಟ್ ಅಂಡ್ ದ ಟೋಟಲ್ ಸಬ್ಸಿಕ್ವೆಂಟ್ ಎಕ್ಸ್ಪೆನ್ಸಸ್ ಆಫ್ ಎಕ್ಸ್ ವೈ ಝಡ್ ಈಸ್ 7,000, 4,000, 5,000 and the sales value of XYZ is 42,000, 20,000, 22,000, 20,000 and 18,000. Estimated profit of sales is 50%, 50% and 33.33%. Okay, now we have to do this in a reverse cost method. So how would you apportion the joint cost of manufactured by reverse cost method? So here, calculation of ಅಪೋರ್ಷನ್ಮೆಂಟ್ ಆಫ್, ಹಿಂಗೆ ಬರಿದೆ ಅವನು ಏನ್ ಕೇಳಿದ್ದೇನೆ ಆ ಕ್ವಶನ್ ಕ್ಲಿಯರ್ ಆಗ ಬರೋದು. ಅಪೋರ್ಷನ್ಮೆಂಟ್ ಆಫ್ ಜಾಯಿಂಟ್ ಕಾಸ್ಟ್ ಯಾವ ಮೆಥಡ್? ರಿವರ್ಸ್ ಕಾಸ್ಟ್ ಮೆಥಡ್. ಹಿಯರ್ಸ್ ಎಕ್ಸ್ ವೈ ಝಡ್, ದಿಸ್ ಈಸ್ ಪರ್ಟಿಕ್ಯುಲರ್ಸ್, ರೈಟ್ ಸರ್? ನಾವು ರಿವರ್ಸ್ ಅಂದ್ರೆ ಏನೋ, ರಿವರ್ಸ್ ಗೇರ್ ಅಲ್ಲಿ ಹೋಗ್ತಿದ್ದೀವಿ, ಕರೆಕ್ಟಾ? ರಿವರ್ಸ್ ಗೇರ್ ಅಲ್ಲಿ ಅಂದ್ರೆ ಫಸ್ಟ್ ಸೇಲ್ಸ್ ತಗೊಳ್ತೀವಿ, ಆಮೇಲಿಂದ ಪ್ರಾಫಿಟ್ ಮೈನಸ್ ಮಾಡ್ತೀವಿ, ಕರೆಕ್ಟಾ? ಹಾಗಾದ್ರೆ ಫಸ್ಟ್ ಸೇಲ್ಸ್, ವಾಟ್ ಈಸ್ ದ ಸೇಲ್ಸ್ ಅಮೌಂಟ್? ಇಸ್ 42,000, 20,000, 18,000. ಇನ್ ದೇಸ್ ಮೈನಸ್ ಎಸ್ಟಿಮೇಟೆಡ್ ಪ್ರಾಫಿಟ್, ಕರೆಕ್ಟ್? ವಾಟ್ ಈಸ್ ದ ಎಸ್ಟಿಮೇಟೆಡ್ ಪ್ರಾಫಿಟ್? ಈಸ್ 50% and 33.33%, ಕರೆಕ್ಟ್? 50% ಆಫ್ ದಿಸ್ ಈಸ್ 21,000 ಅಂಡ್ ದಿಸ್ ಈಸ್ 10,000 ಅಂಡ್ ದಿಸ್ ಈಸ್ 6,000. ಸರ್ ಹೆಂಗ್ ಸರ್ ಹೇಳಿದ್ರಿ 33.33%, 6,000 ಕರೆಕ್ಟ್ ಆಗಿ ಹೆಂಗ್ ಹೇಳಿದ್ರಿ ನೋಡಿ? 18,000 ಇಂಟು 1/3 ಮಾಡಿದೆ, 1/3 ಅಂದ್ರೆ ಒಂದೇ, 33.33 ಅಂದ್ರೆ ಒಂದೇ, 36 18 ಆಗೋಯ್ತಂತೆ, ಕರೆಕ್ಟಾ? ಈಗ ಇದನ್ನ ಮೈನಸ್ ಮಾಡಿದ ಮೇಲೆ 21,000, 10,000 and 12,000, ಕರೆಕ್ಟ್ ಅಂದ್ರೆ ವಾಟ್ ಈಸ್ ದಿಸ್? ದಿಸ್ ಇಸ್ ಕಾಲ್ಡ್ ಆಸ್ ಕಾಸ್ಟ್ ಆಫ್ ಸೇಲ್ಸ್, ಕರೆಕ್ಟಾ? ಇದ್ರಲ್ಲಿ ಏನ್ ಮೈನಸ್ ಮಾಡ್ಬೇಕು? ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಇರ್ಲಿ ಇಲ್ಲದೆ ಹೋಗ್ಲಿ ದಯವಿಟ್ಟು ಮಾಡ್ರಪ್ಪ, ಓಕೆನಾ? ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಏನು ಕೊಟ್ಟಿಲ್ಲ, ಓಕೆನಾ? 10,000, 12,000 ಇದನ್ನೇನಂತ ಕರೆಯೋಣ? ಕಾಸ್ಟ್ ಆಫ್ ಪ್ರೊಡಕ್ಷನ್. ಇದರಲ್ಲಿ ಸಬ್ಸಿಕ್ವೆಂಟ್ ಎಕ್ಸ್ಪೆನ್ಸಸ್, ಸಬ್ಸಿಕ್ವೆಂಟ್ ಎಕ್ಸ್ಪೆನ್ಸಸ್ ಪ್ರಾಡಕ್ಟ್ ಎಕ್ಸ್ ವೈ ಝಡ್ ಗು 7,000, 4,000 and 5,000 ಕೊಟ್ಟಿದ್ದಾರೆ, ಕರೆಕ್ಟಾ? ಮೈನಸ್ ಮಾಡಿದ್ರೆ ಬರೋದೇನಪ್ಪ? ಜಾಯಿಂಟ್ ಕಾಸ್ಟ್, ಕರೆಕ್ಟಾ? ಎಷ್ಟೆಷ್ಟು ಬರುತ್ತೆ? 14,000, 6,000 and 7,000. ಹಾಗಾದ್ರೆ ನೋಡಿ, ಟೋಟಲ್ ಜಾಯಿಂಟ್ ಕಾಸ್ಟ್, ಓಕೆನಾ? ಟೋಟಲ್ ಜಾಯಿಂಟ್ ಕಾಸ್ಟ್ ಎಷ್ಟು ಕೊಟ್ಟಿದ್ದಾನೆ ನಮ್ ಪ್ರಾಬ್ಲಮ್ ಅಲ್ಲಿ? 27,000 ಬರ್ತಾ ಇದೆ, ಕರೆಕ್ಟಾ? ಇವ್ ಮೂರು ಆಡ್ ಮಾಡಿದ್ರೆ ಅಷ್ಟೇ ಬರುತ್ತಾ ನೋಡಿ? ಬರುತ್ತೆ, ಇಷ್ಟೇ. ಇದಕ್ಕೆ 6 marks, ಓಕೆನಾ? ನೀವು ಒಂದು ಕ್ವಶನ್ ಕೇಳ್ಬೋದು, ಸರ್ ಸಪೋಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇದ್ರೆ ಏನ್ ಮಾಡಬೇಕು? ಸಪೋಸ್ ಈ ಪ್ರಾಬ್ಲಮ್ ನಲ್ಲಿ ಅವನೇನಾದ್ರು, ಓಕೆನಾ, ಅವನೇನಾದ್ರು ಜಾಯಿಂಟ್ ಕಾಸ್ಟ್ ಇದು ಎಷ್ಟು ಬರುತ್ತೆ? 42, 20, 18 ಎಲ್ಲ ಯಾವ್ದ್ರಿಂದ ಹೋಗುತ್ತಪ್ಪ? ಎಲ್ಲರಿಂದ ಹೋಗುತ್ತಾ? 21, ಈಗ 30, 40 ಆಗುತ್ತೆ, ಕರೆಕ್ಟಾ?
ಇರ್ಲಿ ಇರ್ಲಿ ಓಕೆ ಈಗ ಜಾಯಿಂಟ್ ಕಾಸ್ಟ್ ಟೋಟಲ್ 29,000 ಕೊಟ್ಟಿದ್ದ ಅಂತ ಇಟ್ಕೊಳ್ಳಿ ಪ್ರಾಬ್ಲಮ್ ನಲ್ಲಿ ಜಾಯಿಂಟ್ ಕಾಸ್ಟ್ ಎಷ್ಟು ಕೊಟ್ಟಿದ್ದ 29,000 ಈಗಲೇ ಎಲ್ಲ ಕಾಪಿ ಮಾಡ್ಕೊಂಡ್ಬಿಡಿ ಯಾರು ನೋಡ್ತಾ ಇದ್ದೀರಾ ಯಾರು ಕೇಳಿಸ್ಕೊತಾ ಇದ್ದೀರಾ ಈಗಲೇ ನೋಟ್ ಮಾಡ್ಕೊಂಡು ಐ ವಿಲ್ ಟೆಲ್ ಯು ಒನ್ ಮೋರ್ ವೇ ಆಫ್ ಸಾಲ್ವಿಂಗ್ ದಿಸ್ ಕ್ವೆಶ್ಚನ್ ಓಕೆನಾ ಈಗ ಕ್ವೆಶ್ಚನ್ ಅಲ್ಲಿ ನಮಗೆ ಜಾಯಿಂಟ್ ಕಾಸ್ಟ್ ಬಿಗಿನಿಂಗ್ ಅಲ್ಲಿ ಮೆಟೀರಿಯಲ್ ಲೇಬರ್ ಅಂಡ್ ಎಕ್ಸ್ಪೆನ್ಸಸ್ ಒಟ್ಟು 27,000 ಬದಲು ಎಷ್ಟು ಕೊಟ್ಟಿದ್ದಾನೆ 29,000 ಕೊಟ್ಟಿದ್ದಾನೆ ಅಂತ ಅನ್ಕೋಣ ಓಕೆನಾ ಮತ್ತೆ ಒಂದು ವರ್ಡ್ ಆಡ್ ಮಾಡಿದ್ದಾನೆ ಏನಂತ ದೇರ್ ಇಸ್ ಎ ಸೆಲ್ಲಿಂಗ್ ಅಂಡ್ ಎಕ್ಸ್ಪೆನ್ಸಸ್ ಇನ್ ದ ಪ್ರೋಸೆಸಸ್ ಅಂತ ಹೇಳ್ತಾರೆ ದೇರ್ ಇಸ್ ಎ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಫಾರ್ ದ ಪ್ರಾಡಕ್ಟ್ಸ್ ಎಕ್ಸ್ ವೈ ಝಡ್ ಅಂತ ಹೇಳ್ತಾರೆ ನಮಗೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಥವಾ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಎಷ್ಟಿದೆ ಅಂತ ಗೊತ್ತಿರಲ್ಲ ಯಾರಾದ್ರೂ ಒಂದು ನಿಮಿಷ ಓಕೆ ಈಗ 29,000 ರೂಪೀಸ್ ಜಾಯಿಂಟ್ ಕಾಸ್ಟ್ ಇದೆ ಅಂತ ಅನ್ಕೋಣ ನಾವು ಇಲ್ಲಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇದೆ ಅಂತ ಕ್ವೆಶ್ಚನ್ ಅಲ್ಲಿ ಹೇಳಿರ್ತಾನೆ ಆದ್ರೆ ಎಷ್ಟಿದೆ ಅಂತ ಹೇಳಿರೋ ಏನದು ಎಷ್ಟಿದೆ ಅಂತ ಹೇಳಿರೋ ಆವಾಗ ಏನ್ ಮಾಡೋದು ಕರೆಕ್ಟಾ ಆವಾಗ ಏನ್ ಮಾಡೋದು ಗೊತ್ತಾ ನಿಮ್ಗೆ ಏನಾದ್ರು ನನಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಕರೆಕ್ಟಾ ಏನಾದ್ರು ಗೊತ್ತಿದ್ಯಾ ನನಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಹಾಗಾದ್ರೆ ನಾನೇನ್ ಮಾಡ್ತೀನಿ ಅಂದ್ರೆ ಫಸ್ಟ್ ಜಾಯಿಂಟ್ ಕಾಸ್ಟ್ ಎಷ್ಟಿದ್ಯಪ್ಪ 29,000 ರುಪೀಸ್ ಇದೆ ಕರೆಕ್ಟಾ ಎಸ್ ಆರ್ ನೋ ಇದರಲ್ಲಿ ಓಕೆನಾ ಇದರಲ್ಲಿ ಟೋಟಲ್ ಸಬ್ಸಿಕ್ವೆಂಟ್ ಎಕ್ಸ್ಪೆನ್ಸಸ್ ಎಷ್ಟಾಗುತ್ತೆ ಟೋಟಲ್ ಸಬ್ಸಿಕ್ವೆಂಟ್ ಎಕ್ಸ್ಪೆನ್ಸಸ್ ಎಲ್ಲಿದೆ ಇಲ್ಲಿದೆ 7, 4, 11, 11, 5, 16,000 ಇದೆ ಕರೆಕ್ಟ್ ಏನಪ್ಪ ಇದೇನ್ರೋ ಇದೆ ಸಬ್ಸಿಕ್ವೆಂಟ್ ಕಾಸ್ಟ್ 13,000 ಬರ್ತಾ ಇದೆ ಟೋಟಲ್ ಎಕ್ಸ್ಪೆನ್ಸಸ್ ಸಬ್ಸಿಕ್ವೆಂಟ್ ಎಕ್ಸ್ಪೆನ್ಸಸ್ ಓಕೆ ಒಂದ್ ನಿಮಿಷ